ಹೆಡ್ಲೈನ್ಸ್ ಅಂತ ನೋಡಿದ್ರೆ ಈಗ ಸುದ್ದಿಗಳನ್ನು ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಫಸ್ಟ್ ಡೆಲ್ಲಿ ಸುದ್ದಿ ನೋಡ್ಕೊಂಡು ಬಂದ್ಬಿಡೋಣ. ಇವತ್ತು ಲೋಕಸಭೆಯಲ್ಲಿ ಕಾಂಗ್ರೆಸ್ನ ವರಿಷ್ಠ ನಾಯಕ ರಾಹುಲ್ ಗಾಂಧಿನೇ ಟಾರ್ಗೆಟ್ ಆಗೋದು. ಕಲಾಪ ಬಹಿಷ್ಕರಿಸಿದ ಲೀಡರ್ಗೆ ಭಾರತದ ಬೊಗಳೆದಾಸ ಅನ್ನೋ ಪಟ್ಟಾನು ಕೂಡ ಕೊಟ್ಟರು. ನಿರ್ಮಲಾ ಮೇಡಮ್, ಆರ್ ಭಟ್ಟಕ್ಕೆ ಕಾಂಗ್ರೆಸ್ನವರು ಗಪ್ಚುಪ್ ಆಗೋದ್ರು. ಇನ್ನೊಂದು ಕಡೆ ಅಮಿತ್ ಶಾ ಕೂಡ ಮಾತಲ್ಲೇ ಕೈ ಪಡೆಗೆ ತಿವಿದ್ರು. ಹೇಗಿತ್ತು ಇಲ್ಲಿದೆ ನೋಡಿ ಸ್ಟೋರಿ. ಕಾಂಗ್ರೆಸ್ ನಾಯಕ ಭಾರತದ ಬೊಗಳೆದಾಸರು, ಸುಳ್ಳು ಕಥೆ ಸೃಷ್ಟಿಸುವಲ್ಲಿ ವಿಪಕ್ಷದವರು ನಿಪುಣರು. ಲೋಕಸಭೆ ಕಲಾಪದಲ್ಲಿ ನೇರವಾಗಿ ರಾಹುಲ್ ಗಾಂಧಿ ಭಾರತದ ಬೊಗಳೆದಾಸರು ಅಂತ ಸಚಿವೆ ನಿರ್ಮಲಾ ಸೀತಾರಾಮನ್ ಆರೋಪ ಮಾಡಿದ್ದಾರೆ. ಬಜೆಟ್ ಮೇಲೆ ಪ್ರತಿ ವರ್ಷವೂ ಚರ್ಚೆಗಳು ನಡೆಯುತ್ತೆ, ಆದರೆ ಬಜೆಟ್ನಲ್ಲಿ ತಪ್ಪುಗಳಿದ್ರೆ, ಲೋಪಗಳಿದ್ರೆ ಸರ್ಕಾರಕ್ಕೆ ತಿಳಿಸಿ ಹೇಳಬೇಕಾದ ಪ್ರತಿಪಕ್ಷದವರು ಕಲಾಪವನ್ನೇ ಬಹಿಷ್ಕರಿಸಿ ಹೋಗ್ತಾರೆ. ಆಮೇಲೆ ಸರ್ಕಾರದ ಮೇಲೆ ಸುಳ್ಳು ಕಥೆಗಳನ್ನು ಸೃಷ್ಟಿಸುವ ನಿಪುಣರಾಗ್ತಾರೆ. ಭಾರತದ ಬೊಗಳೆದಾಸರು ಅಂತ ರಾಹುಲ್ ಗಾಂಧಿ ಬಗ್ಗೆ ಲೇವಡಿ ಮಾಡಿದ್ರು. ಅಷ್ಟೇ ಅಲ್ಲ, ಹಮ್ ದೋ ಹಮಾರಿ ದೋ ಸರ್ಕಾರ ಅಂದಿದ್ದ ರಾಹುಲ್ ಹೇಳಿಕೆಗೂ ತಿರುಗೇಟು ಕೊಟ್ರು ನಿರ್ಮಲಾ ಸೀತಾರಾಮನ್. जब ये कानून लागू होंगे तो जो इस देश के किसान हैं, इस देश के मजदूर हैं, छोटे व्यापारी हैं, इनका धंधा बंद हो जाएगा. इनमें से किसानों की खेत चली जाएगी, किसान को सही दाम नहीं मिलेगा, छोटे दुकानदारों की दुकान बंद हो जाएगी. जो पार्लियामेंट में स्ट्रांगली पोजिशन लेकर के सरकार को खदगरे में रख के प्रश्न पूछने का रोल करने वाले ऑपोजिशन, आज डूम्से मैन के नेतृत्व में, डूम्से मैन के नेतृत्व में, और डूम्से मैन जो रिपीटेडली अब्यूज करता है. इंडिया फ्री इंडिया हिस्ट्री में डिस्कशन ऑन बजट हैपेंस एवरी ईयर. आई वोंट डिस्कस बजट, आई वोंट डिस्कस बजट करने वाले ऑपोजिशन लीडर क्या रोल प्ले करना चाहता है? वो आपको याद होगा, वो फोटो होती थी चार, हम दो हमारे दो, क्यूट से चेहरे थे, सुंदर सुंदर चेहरे, मोटे मोटे चेहरे. हम दो और हमारे दो इस देश को चलाएंगे. दिस इज वन टेंडेंसी ऑफ क्रिएट इंस्टीट्यूशन, मिसयूज देम, यूज इट फॉर आवर ओन. हम दो हमारे दो, एंड एंड ऑफ द डे कीप अक्यूजिंग अदर्स. दैट इज वन टेंडेंसी सर. इसीलिए दो टेंडेंसीज कांग्रेस पार्टी का हमने पहचानना चाहिए, पहचानना चाहिए. और इससे ये स्पष्ट होता है उनका बिलीफ इन डेमोक्रेटिक इलेक्टेड पार्लियामेंट्री सिस्टम इज कंप्लीटली खत्म. ಒಂದ್ ಕಡೆ ರಾಹುಲ್ ಗಾಂಧಿ ನಿರ್ಮಲಾ ಸೀತಾರಾಮನ್ ಬೊಗಳೆದಾಸ ಅನ್ನೋ ಪಟ್ಟ ಕಟ್ಟಿದ್ರೆ, ಇನ್ನೊಂದ್ ಕಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜಮ್ಮು ಕಾಶ್ಮೀರದ ವಿಷಯ ಹಿಡಿದು ಕಾಂಗ್ರೆಸ್ನವರನ್ನ ತರಾಟೆ ತಗೊಂಡ್ರು. ಜಮ್ಮು ಕಾಶ್ಮೀರಕ್ಕೆ ರಾಜ್ಯ ಸ್ಥಾನಮಾನ ನೀಡ್ತೀವಿ, 70 ವರ್ಷದಿಂದ ಸುಮ್ಮನಿದ್ದವರು 17 ತಿಂಗಳಲ್ಲೇ ಎಲ್ಲ ಆಗಬೇಕು ಅಂತ ಒತ್ತಾಯಿಸ್ತಿದ್ದೀರಿ, ನಾನೇ ಎಲ್ಲ ಹೊಣೆ ಹೊರತೇನೆ ಅಂತ ಅಮಿತ್ ಶಾ ತಿರುಗೇಟು ಕೊಟ್ರು. ಜಮ್ಮು ಕಾಶ್ಮೀರಕ್ಕೆ ಸ್ವಾರ್ಥ लेकर आइए हिसाब और हमारे एमपीओ के साथ चर्चा करिए. माननीय मैं सदन को गौरव के साथ बताना चाहता हूं कि ये नरेंद्र मोदी सरकार में, नरेंद्र मोदी सरकार के कालखंड में और 17 महीनों में, जो 17 महीने बोलते हैं, इसमें जम्मू कश्मीर के पीएमडीपी के तहत स्वास्थ्य मंत्रालय से 881 करोड़ रुपए की राशि ऑलरेडी भेज दी है, जिसमें से 754 करोड़ रुपए की राशि व्यय की जा रही है. ಕೃಷಿ ಮಸೂದೆ ವಿರುದ್ಧ ಪ್ರತಿಭಟನೆಗೆ ಸಾಥ್ ಕೊಟ್ಟಿರೋ ಕಾಂಗ್ರೆಸ್ ನಾಯಕರು ಬಜೆಟ್ ಅಧಿವೇಶನವನ್ನ ಬಹಿಷ್ಕರಿಸಿದ್ದಾರೆ. ಹೀಗಾಗಿ ಸದನದಲ್ಲಿ ಇವತ್ತು ನಿರ್ಮಲಾ ಸೀತಾರಾಮನ್, ರಾಹುಲ್ ಗಾಂಧಿ, ಬೊಗಳೆದಾಸರು ಅನ್ನೋ ಮೂಲಕ ಕಾಂಗ್ರೆಸ್ಗೆ ಕಿವಿ ಹಿಂಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.